ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಏನಪ್ಪಾ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಕೆಲವೊಂದು ಡೌಟ್ಸ್ಗಳನ್ನ ಕೇಳ್ತಾಯಿದ್ರು 23-24 ಸಾಲಿಗೆ ಸಂಬಂಧಪಟ್ಟಂತೆ. ಆ ಡೌಟ್ಸ್ನ ಇವತ್ತು ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪಾ ಅಂದರೆ ಅಪ್ಡೇಟ್ನ ಕೊಡೆಯವರೆಗೂ ಕೂಡ ವಿಡಿಯೋನ ಕಣ್ಣವರೆಗೂ ನೋಡಿ, ಹಾಗೆ ಅಪ್ಡೇಟ್ನ ಕೂಡ ಪ್ರತಿದಿನವೂ ಕೂಡ ಬರ್ತಾ ಇರುತ್ತೆ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೋಡಿ. ಫ್ರೆಂಡ್ಸ್, ಮೊದಲನೇದಾಗಿ ಅಪ್ಲಿಕೇಶನ್ 23-24 ಸಾಲಲ್ಲಿ ಸಬ್ಮಿಟ್ ಮಾಡಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು, ಸರ್ ನಮ್ದು ಇನ್ನೂ ಕೂಡ ಫೀ ಕನ್ಸೆಷನ್ ಅಮೌಂಟ್ ಜಮಾ ಆಗಿಲ್ಲ, ಆಗುತ್ತೋ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ರು. ನೋಡಿ ಫ್ರೆಂಡ್ಸ್, ಫೀ ಕನ್ಸೆಷನ್ ಅಮೌಂಟ್ ಖಂಡಿತ ಕೂಡ ಎಲ್ಲ ವಿದ್ಯಾರ್ಥಿ ಕೂಡ ಬಂದೇ ಬರುತ್ತೆ, ಯಾಕಂದರೆ ಕೊಡಬೇಕಾಗುತ್ತೆ, ನೀವು ಎಲಿಜಿಬಲ್ ಇರ್ತೀರ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕು. ಮೊದಲನೇದು ಅಪ್ಡೇಟು, ಮತ್ತು ಅದ್ರ ಜೊತೆ ಎರಡನೇದಾಗಿ ಇನ್ನೊಂದು ಡೌಟ್ನ ಕೂಡ ಕೇಳಿದ್ರು. ಸರ್, ನಮ್ದು ಇನ್ನೂ ಕೂಡ ಏನಪ್ಪಾ ಅಂದರೆ PMSSB ಸ್ಕಾಲರ್ಶಿಪ್ ಹಣ ಏನಪ್ಪಾ ಅಂದರೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಅಪ್ಡೇಟ್ ಇದೆ, ಬಟ್ ಕೆಳಗಡೆ ಜಮಾ ಆಗಿರ್ತಕ್ಕಂಥ ಅಪ್ಡೇಟ್ಗಳು ಚೆಕ್ ಮಾಡೋಕ್ಕೆ ಹೋದಾಗ ಎರರ್ ಬರ್ತಾ ಇದೆ. ಹಾಗೆ ಆ ಪರ್ಟಿಕ್ಯುಲರ್ ಅಮೌಂಟ್ ಕೂಡ UTR ನಂಬರ್ ಇರ್ಬೋದು, ಬ್ಯಾಂಕ್ ಅಕೌಂಟ್ ಇರಲಿ, ಯಾವುದು ಮೆನ್ಷನ್ ಆಗಿಲ್ಲ. ಹಾಗಾಗಿ ನಮ್ದು ಬರುತ್ತೆ ಅಂತ ಕೇಳಿದ್ರೆ ನೋಡಿ ಫ್ರೆಂಡ್ಸ್, PMSSB ಅಮೌಂಟ್ ಏನಿದೆ ಅಲ್ಲ, ಎಲ್ಲ ವಿದ್ಯಾರ್ಥಿ 80% ವಿದ್ಯಾರ್ಥಿ ಎಲ್ಲರೂ ಕೂಡ ಜಮಾ ಆಗಿದೆ. ಯಾರು ಪೆಂಡಿಂಗ್ ಇದೆ ಅಂತ ಒಂದು ವಿದ್ಯಾರ್ಥಿಗಳದು ಸ್ವಲ್ಪ ವೇಟ್ ಮಾಡಿ, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ PMSSB ಅಕೌಂಟ್ ನಂಬರ್ ಡೀಟೇಲ್ಸ್ಗಳು ಏನೇನಿದಾವಲ್ಲ, ಅಮೌಂಟ್ ಜಮಾ ಆಗಿರ್ತಕ್ಕಂಥ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ನೀವು ಜಸ್ಟ್ ನಿಮ್ಮ ಪಾಸ್ಬುಕ್ನ ಬ್ಯಾಂಕ್ನಲ್ಲಿ ಎಂಟ್ರಿ ಮಾಡಿಸ್ಕೊಂಬಂದ್ರೆ ಸಾಕು, ಅಮೌಂಟ್ ಬಂದಿದ್ದೀರ ಅಂತ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ಚೆಕ್ ಮಾಡೋಕ್ಕೆ ಹೋದಾಗ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಆಟೋಮೆಟಿಕ್ಲಿ ಆ ವಿದ್ಯಾರ್ಥಿಗಳದು ಇಲ್ಲಿ ಪರ್ಟಿಕ್ಯುಲರ್ಲಿ ಸ್ಟೇಟಸ್ನ ತೋರಿಸ್ತಾ ಇರೋ ಲಾಗಿನ್ ಎರರ್ ಬರ್ತದೆ. ಕಾರಣ ಸರ್ವರ್ನಲ್ಲಿ ಅಪ್ಡೇಟ್ ಪ್ರೊಸೆಸ್ ಮಾಡ್ತಾ ಇರೋದ್ರಿಂದ ಅದನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ, ಹಾಗಾಗಿ ಬರ್ತಾ ಇಲ್ಲ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿ ಇನ್ನೂ ಕೂಡ ಒಂದು ಡೌಟ್ನ ಕೂಡ ಕೇಳ್ತಾ ಇದ್ರು, ಸರ್ ನಮ್ದು ಈಗ ಏನಪ್ಪಾ ಅಂದರೆ ಎಡಿಟ್ ಆಪ್ಷನ್ ಈ ವರ್ಷ ಬರಲೇ ಇಲ್ಲ, ಯಾಕೆ ಏನು ಅಂತ ಕೇಳ್ತಿದ್ರು. ಎಸ್ ಫ್ರೆಂಡ್ಸ್, ಎಡಿಟ್ ಆಪ್ಷನ್ ಅವ್ರು ತೆಗೆದು ಹಾಕಿದ್ದಾರೆ. 2021ಕ್ಕಿಂತ ಮುಂಚೆ ಎಡಿಟ್ ಆಪ್ಷನ್ನ ಮತ್ತು ವಿಡ್ರಾ ಆಪ್ಷನ್ ಎರಡೂ ಕೂಡ ಟ್ಯಾಬ್ನ ಎನೇಮರ್ ಮಾಡಿದ್ರು ಇಲ್ಲಿ, ಅದ್ರಿಗೆ ತೆಗೆದು ಹಾಕಿದ್ರೆ ಕಾರಣ ಏನಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಅವರಿಗೆ ಅಪ್ಲಿಕೇಶನ್ ಕೌಂಟ್ಗಳು ಸಿಗೋಲ್ಲ, ಮತ್ತು ಬಜೆಟ್ ಎಷ್ಟು ಬೇಕಾಗುತ್ತೆ ಏನು ಅನ್ನೋದು ಕೂಡ ಎಸ್ಟಿಮೇಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ನೀವು ಅಪ್ಲಿಕೇಶನ್ ಈ ಸಬ್ಮಿಟ್ ಮಾಡಿರ್ತೀರ ಮತ್ತು ವಿಡ್ರಾ ಮಾಡ್ಕೋತೀರ, ಅವ್ರ ಸ್ಟೇಟಿಸ್ಟಿಕ್ಸು ಕರೆಕ್ಟಾಗಿ ಸಿಗೋದಿಲ್ಲ. ಹಾಗಾಗಿ ಆ ಥರದ ಅಪ್ಡೇಟ್ ಕೂಡ ಏನಂದರೆ ಅವರು ಬರೋದ್ರಿಂದ ಅದನ್ನು ತೆಗೆದು ಹಾಕಿದ್ದಾರೆ, ಮತ್ತು ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಅದನ್ನು ಮಿಸ್ಯೂಸ್ ಮಾಡ್ಕೊತಾ ಇರೋದ್ರಿಂದ ಅದನ್ನು ಬಂದ್ ಮಾಡಿದ್ದಾರೆ ಫ್ರೆಂಡ್ಸ್. ಅದ್ರ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು, ಸರ್ ನಮ್ದು ಎಡಿಟ್ ಆಪ್ಷನ್ ಇಲ್ಲ, ಮತ್ತು ಈಗ ಮುಂದೆ ನಾವು ಏನೋ ತಪ್ಪಾಗಿ ಹಾಕಿದ್ವು ಅಂದರೆ ಏನು, ಆಲ್ಮೋಸ್ಟ್ 99% ಎಲ್ಲ ವಿದ್ಯಾರ್ಥಿಗಳು ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಂಡು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಅದ್ರ ಜೊತೆಗೆ ಇನ್ನೂ ಕೂಡ ಅಷ್ಟು ಮೀರಿ ತಪ್ಪಾಗಿತ್ತಂದರೆ, ಸೊ ನಿಮ್ಮ ತಾಲೂಕು ಆಫೀಸ್ನಲ್ಲಿ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ. ಕನ್ಸರ್ನ್ ತಾಲೂಕು ಆಫೀಸ್ ಅಂದರೆ ಸಮಾಜಕರಣ ಇದ್ದರೆ ಸಮಾಜಕರಣ, ಅಲ್ಪಸಂಖ್ಯಾತ ಅಲ್ಪಸಂಖ್ಯೆ ಹಿಂದುತ್ವ ವರ್ಗ ಹಿಂದುತ್ವ ತಾಲೂಕು ಆಫೀಸ್ಗೆ ಹೋಗಿ ನೀವು ಭೇಟಿಯಾಗಿ ಇಲ್ಲಿ ಅಪ್ಡೇಟ್ ಕೂಡ ಮಾಡಿಸ್ಕೋಬೋದಾಗಿದೆ. ಮತ್ತು ಅದ್ರ ಜೊತೆಗೆ ಇಲ್ಲ ಮೇಲ್ ಕೂಡ ಮಾಡಿ ಕೂಡ ನೀವು ಅಪ್ಡೇಟ್ ಕೂಡ ಮಾಡಿಸ್ಕೋಬೋದು. ಸರ್, ನಮ್ಮದು ಪಾಸ್ವರ್ಡ್ ಎಲ್ಲ ಕಳೆದೋಗಿತ್ತು, ಮತ್ತು ಪಾಸ್ವರ್ಡ್ ನಮ್ಮದು ಇನ್ನೂ ಕೂಡ ರಿಕವರಿ ಆಗಿಲ್ಲ, ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೇಕಿತ್ತು. ಅದಕ್ಕೂ ಕೂಡ SSP ಪೋಸ್ಟ್ ಮಟ್ಟ ಕ್ಯಾಲ್ಪಟ್ kernataka.government.in ಮೇಲ್ ಮಾಡಿ ನಿಮ್ಮ ಅಪ್ಡೇಟ್ ಕೂಡ ನೀವು ಮಾಡ್ಕೋಬೋದಾಗಿದೆ. ಅದು ಕೂಡ ಬಿಗ್ ಅಪ್ಡೇಟು. ಮತ್ತು ಇನ್ನೊಂದು ಡೌಟ್ನ ಕೂಡ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ CM ರೈತ ವಿದ್ಯಾನಿಲಯ ಸ್ಕಾಲರ್ಶಿಪ್ ಅನ್ನು ನಮಗೆ ಬರಲೇ ಇಲ್ಲ, ನಮ್ಮ ಫ್ರೆಂಡ್ಸ್ ಕೆಲವೊಬ್ಬರಿಗೆ ಬಂದಿದೆ ಅಂತ ಹೇಳಿದ್ರು. ಎಸ್ ಫ್ರೆಂಡ್ಸ್, ನಿಮ್ದು ಏನಾದರೂ ಅಪ್ಲಿಕೇಶನ್ನು ಯಾವುದೇ ಕ್ಯಾಟಗರಿ ಸ್ಕಾಲರ್ಶಿಪ್ ಬರದೇ ರಿಜೆಕ್ಟ್ ಆಗಿತ್ತಂದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ CM ರೈತ ವಿದ್ಯಾನಿಲಯ ಸ್ಕಾಲರ್ಶಿಪ್ ಲಾಸ್ಟ್ ಆಪ್ಷನ್. ಅವರು 2 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟ್ ಇದ್ದು ಎಲಿಜಿಬಲ್ ಇದ್ದು ಯಾವುದೇ ಕ್ಯಾಟಗರಿ ಸ್ಕಾಲರ್ಶಿಪ್ ಪಡ್ಕೊಂಡಿಲ್ಲ ಅಂಥ ಒಂದು ವಿದ್ಯಾರ್ಥಿಗೆ ಬರುತ್ತೆ. ಸೊ ಅವರೆಲ್ಲರೂ ಕೂಡ ಟ್ರೈ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಮತ್ತು ಅಂಥ ವಿದ್ಯಾರ್ಥಿ ಮಾತ್ರ ಬಂದಿರುತ್ತೆ, ಅದನ್ನು ಬಿಟ್ಟು ಕ್ಯಾಟಗರಿ ಸ್ಕಾಲರ್ಶಿಪ್ ಪಡ್ಕೊಳೋರಿಗೆ ಈ ಖಂಡಿತ ಕೂಡ ಬರೋದಿಲ್ಲ. ಅದನ್ನು ಆಲ್ರೆಡಿ ಗೌರ್ಮೆಂಟ್ ಕೂಡ ಕ್ಲಾರಿಫೈ ಮಾಡಿದೆ. ಮತ್ತು ಅದ್ರ ಜೊತೆಗೆ ಸರ್, ನಮ್ಮದು ಈ ವರ್ಷದ ಹೊಸ 24-25 ಸಾಲಿನ ಸ್ಕಾಲರ್ಶಿಪ್ಪು ಅಪ್ಲಿಕೇಶನ್ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಅದನ್ನು ಜುಲೈ 2nd ವೀಕ್ನಲ್ಲಿ ಬರುತ್ತೆ. ಎಲ್ಲರೂ ಕೂಡ ವೇಟ್ ಮಾಡಿ, ಹೊಸದಾಗಿ ಅಪ್ಲಿಕೇಶನ್ ಕೂಡ ಇನ್ನೂ ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇದ್ದಾವೆ. ಕರ್ನಾಟಕ CET ಇರ್ಬೋದು, ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ಕೌನ್ಸಿಲಿಂಗ್ಗಳು, ಮತ್ತು ಅದ್ರ ಜೊತೆಗೆ ಅಡ್ಮಿಷನ್ IT ಆಗಿರ್ಬೋದು, ಎಲ್ಲ ಕೂಡ ನಡೀತಾ ಇರೋದ್ರಿಂದ ಹಾಗಾಗಿ ಇದನ್ನೇನು ಮಾಡಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಹೊಸ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಬಟ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಆಗ್ತಾ ಇರಬೇಕಾದ್ರೆ SSP IDನ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಆಪ್ಷನ್ ಇದೆ. ಸೊ SSP ಅಕೌಂಟ್ನ IDನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ. ಹೊಸದಾಗಿ ಒಂದು ಖಾತೆ ಕ್ರಿಯೇಟ್ ಮಾಡ್ಕೊಂಡು ಮಂತ್ರ ಮಾತ್ರ ಒಂದು ಸರಿ ಕ್ರಿಯೇಟ್ ಮಾಡಿದರೆ ಮುಗಿತು, ಅದನ್ನೇ ನೀವು ಯೂಸ್ ಮಾಡಬೇಕು. ಪದೇ ಪದೇ ಪ್ರತಿ ವರ್ಷನೂ ಕೂಡ ಚೇಂಜ್ ಮಾಡೋವಾಗಿಲ್ಲ. ಸೊ ಇದೊಂದು ಬಿಗ್ ಅಪ್ಡೇಟು. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈ ಥರದ ಮಾಹಿತಿ ಇರೋದಿಲ್ಲ, ಹಾಗಾಗಿ ಕೇಳಿದ್ರು ಡೌಟ್ನ ಹಾಗಾಗಿ ಅವ್ರು ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರೆ, ಮತ್ತು ಅದ್ರ ಜೊತೆಗೆ ಇನ್ನೂ ಕೂಡ ವಿದ್ಯಾರ್ಥಿ ಕೇಳ್ತಾರೆ, ಸರ್ ಫ್ರೀಶಿಪ್ ಕಾರ್ಡು OBC ಅವ್ರಿಗೆ ಬರುತ್ತೋ ಅಥವಾ ಆಮೇಲೆ ST ಕ್ಯಾಟಗರಿ ಅವ್ರಿಗೆ ಬರುತ್ತಾ, ಮೈನಾರಿಟಿ ಅವ್ರಿಗೆ ಬರುತ್ತಾ? ನೋ ಫ್ರೆಂಡ್ಸ್, ಫ್ರೀಶಿಪ್ ಕಾರ್ಡ್ನ ಓನ್ಲಿ ಫಾರ್ SC ಸ್ಟೂಡೆಂಟ್ಸ್ಗಳಿಗೆ ಬಿಟ್ಟಿದ್ದಾರೆ. ಮುಂದೆ ಕೇಂದ್ರ ಸರ್ಕಾರದವರು ಇದನ್ನು ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಎಲ್ಲ ಇದೆ. ಫ್ರೀಶಿಪ್ ಕಾರ್ಡ್ ಮಾಡಿಸೋದ್ರಿಂದ ಅವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸ್ಕಾಲರ್ಶಿಪ್ನ ಅವ್ರ ಫೀಸ್ ಕಟ್ಟಿ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಮಾಡಿ ಮತ್ತೆ ವಾಪಸ್ ಅವರಿಗೆ ಕೊಡೋದ್ರು ಈ ಥರದನ್ನ ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ರೆ. ಫ್ರೀಶಿಪ್ ಕಾರ್ಡ್ ಇತ್ತಂದರೆ ಅವ್ರು ಡೈರೆಕ್ಟ್
ಸೊ ಈ ರೀತಿ ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಗೆ ಬೇರೆ ಡೌಟ್ಸ್ ಬರೋದು ತಪ್ಪದೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.